ಸಾಕು ಬಿಡು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಟಾಕ್ ವಿತ್ ಸುಮನ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಇತ್ತು ಗೊತ್ತಾ? ಏನಕ್ಕಪ್ಪ ಅಂತಂದರೆ ನಾದು ಬರೋ ಟೈಮ್ ಆಯಿತು. ಸೊ ಇಲ್ಲಿ ನಾದುಗೋಸ್ಕರ ವೈಟಿಂಗ್. ಆ್ಯಕ್ಚುಲಿ ಪುಟ್ಟು ನಾದು ಎಷ್ಟು ಮಿಸ್ ಮಾಡ್ಕೊಂಡಿದ್ದಾನೆ ಅಂತ ಈ ವಿಡಿಯೋ ಕಂಪ್ಲೀಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಆಯಿತಾ? ಕೆಲವು ಒಂದೊಂದು ಸತಿ ಅಲ್ಲ, ಮೋಸ್ಟ್ ಆಫ್ ದ ಟೈಮ್ ಮನುಷ್ಯನಿಗೆ ಅಂದರೆ ನಾಯಿಗಿರೋ ನೀಯತ್ತು ಮನುಷ್ಯನಿಗೆ ಇಲ್ಲ ಅಂತ ಹೇಳ್ತಾರೆ ಅಲ್ಲ, ಸೊ ಅದು ಎಷ್ಟು ಟ್ರೂ ಅಂತ ಗೊತ್ತಾಗುತ್ತೆ. ಅವಳು ಕೆಲವು ಸತಿ ಆಟ ಆಡಿಸ್ತಾ ಇರ್ತಾಳೆ, ತಿನ್ನೋಕ್ಕೆಲ್ಲ ಕೊಡ್ತಾ ಇರ್ತಾಳೆ, ಹಾಗಾಗಿ ಅವಳನ್ನ ತುಂಬಾ ಇಷ್ಟಪಡ್ತಾನೆ. ತುಂಬ ಮಿಸ್ ಮಾಡ್ಕೊಂಡಿರ್ತಾನೆ. ಅವಳು ಸ್ಕೂಲಿಗೆ ಬರೋ ಟೈಮಿಂಗ್ಸ್ ಗೊತ್ತಾಗಿದ್ದ ತಕ್ಷಣ ಬಂದು ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ. ಸೊ ಇವಾಗ ನಾದು ಸ್ಕೂಲ್ ವ್ಯಾನ್ ಹೋಯ್ತು ಆಯಿತಾ, ಅದನ್ನು ನೋಡಿ ಗೊತ್ತು ಮಾಡಿ ಇಟ್ಕೊಂಡಿದ್ದಾನೆ. ಅವನ ರಿಯಾಕ್ಷನ್ ಹೇಗಿರುತ್ತೆ ನೀವು ನೋಡ್ಬೋದು ಇಲ್ಲಿ. ಎಲ್ಲಿ ನಾದು? ಬಾಕ್ಲು ತೆಗಿ ಬಾ, ಬಂದ್ಲು ಬಾ. ಇಲ್ಲಿ ಇಲ್ಲಿ ಬಾ, ಇಲ್ಲಿ ಬಂದ್ಲು. ಇಲ್ಲ ನೋಡ, ಇಲ್ಲೇ ಇಳಿಸ್ತಾರಲ್ಲ ಚಿನ್ನಿ, ಇನ್ನೇನು ಸಾಕು ಬಿಡು. ಬ್ಯಾಗ್ ಇಡೋ ನಾದು, ನೋಡಿ ಉಳ್ಳ ಹುಚ್ಚಿ ಕೊಂಬೆ ಮಾಡಿದ್ದಾನೆ. ಓಡ್ಬೇಡ ನಾದು, ಓಡ್ಬೇಡ, ನೀ ನೋಡ್ಬೇಡ, ಕುತ್ಕೊ ನೀನು ಸುಮ್ನೆ. ನೀನ್ ಕೈ ಅವನಿಗೆ ಒಳ್ಳೆ ಕೋಳಿ, ಇದು ಇದು ಕೋಳಿ ಕೋಳಿ ಕಾಲು ಇದ್ದಂಗೆ ಆಗಲ್ವೋ ನೋಡಿ. ಅವನ್ ಹೊರ್ಗಡೆ ಹೋಗೋಣ ಅಂತ ಹೇಳಿದ್ದ ತಕ್ಷಣ ಕಾಯಿತ ಕುತ್ಕೊಂಡ್ಬಿಟ್ಟಿದ್ದಾನೆ, ಬೈದಿಡ್ತಾ ಇದ್ದಾನೆ. ಸ್ನಾನ ಮಾಡ್ಕೊಂಡು ಇವಳನ್ ಟ್ಯೂಷನ್ ಕರ್ಕೊಂಡು ಅಂತ ಅನ್ಕೊಂಡ್ರೆ ಟ್ಯೂಷನ್ ಇವತ್ತಿಲ್ಲ. ಅವನಿಗೆ ಹೊರಗಡೆ ಹೋಗೋಣ ಅಂತ ಒಂದ್ ಮಾತು ಹೇಳಿದ್ದು ಹೆಂಗಡ್ತಾ ಇದ್ದ ನೋಡಿ. ಅಂತಂದ್ರೆ ನಡಿ ಬೆಲ್ಟ್ ತಗೊಂಡ್ಬರ್ಗು, ಬೆಲ್ಟ್ ತಿರುಗು ನೋಡಿ ಅವ್ನ ಆಟನ ಹಿಂಗೆ ಹಿಂಗೆ. ಅಯ್ಯಪ್ಪ, ನಡಿ ಹೋಗೋಣ, ನಡಿಯೋ ನಡಿಯೋ. ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹಲೋ ಹೇಳು, ಗುಟ್ಟು ಗುಟ್ಟಿ. ಸೊ ಈಗ ಹೊರಗಡೆ ಹೋಗಿ ಹೊರಗಡೆಯಿಂದ ಬಂದ್ಮೇಲೆ ಒಂದು ಹೆಲ್ತಿ ಎನರ್ಜಿ ಲಡ್ಡು ಪ್ರಿಪೇರ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಕರೆಂಟ್ ಇಲ್ಲ, ಆಕ್ಚುಲಿ ಕರೆಂಟ್ ಬಂದಿಲ್ಲ. ಸೊ ಈಗ ಹೊರಗಡೆ ಹೋಗ್ಬಿಟ್ಟು ಆಮೇಲೆ ರೆಸಿಪಿ ಮಾಡೋಣ. ಓಕೆ, ಅವನಂತೂ ಕಾಯ್ತಾ ಕೂತಿದ್ದಾನೆ ಆಯ್ತಾ, ಬಿಡಲ್ಲ ಅವನು. ಫಸ್ಟ್ ಹೊರಗಡೆ ಹೋಗ್ಬಿಟ್ಟು ಬಂದು ಆಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಹಾ. ಸೊ ನೀನ ಹಂಗೆ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮನ್ನು ಬೈಸ್ಕೊಂಡು ಎಲ್ಲರ ಹತ್ರ ಅಲ್ವಾ. ಬೆಲ್ಟ್ ಹಾಕೋ, ತೆಗಿನದು ಬೆಲ್ಟ್ನ ತೆಗಿ.
ಇರೋ ಊ ಮಲೆ ಮೀಮ ನಮ್ಮ ಪಕ್ಕ ಇರೋ ಕೊಟ್ಟು ನಡಿ 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 ಹೋಗೋಣ ಎಕ್ಸೈಟ್ಮೆಂಟ್ ಅಲ್ಲಿ ನಮ್ಮಲ್ಲೆ ನೆಗ್ದು ಬಿಟ್ಟ ನಂದು ಏನ್ ನಂದು ಏನು ನಮ್ ನಂದು ನಂದು ಹೇಳ್ದು ಬಿಸಾಕ್ತಾನೆ. ಅಯ್ಯೋ ಇವನ್ ಬಂದಿದ್ದು ಸ್ಟೋರಿ ಆಕ್ಚುಲ್ ಆಗಿ ಪ್ರಾಪರ್ ಆಗಿ ಏನೋ ಎಂತು ಅಂತ ಅಂದ್ಬಿಟ್ಟು ಮಾತಾಡ್ಲೇಬೇಕು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮಾತಾಡ್ತೀನಿ. ನಾರ್ಮಲ್ ಆಗಿ ಅವನ ಜಾಗ ಇಲ್ಲಿ ಆಕ್ಚುಲಿ ನಮ್ಗೆ ಇವತ್ತು ಯಾರು ಕಾಣಿಸ್ತಾ ಇಲ್ಲ. ಯಾರಾದ್ರೂ ಇದು ಇದ್ರೆ ಅವನ್ನ ಕೈಯಲ್ಲೇ ಬೆಲ್ಟ್ ಹಾಕೊಂಡು ಕೈಯಲ್ಲೇ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಎಷ್ಟು ಸ್ಪೀಡಾಗಿ ಓಡ್ತಾನೆ ಅಂತ ನೋಡ್ತಾ ಇದ್ದೀರಲ್ಲ, ಸಖತ್ತು ಎಳ್ದಾಡ್ಬಿಡ್ತಾನೆ. ತುಂಬಾ ಸಲ ದಿನದಲ್ಲಿ ಒಂದು 10 ಸತಿನಾದ್ರೂ ಇವನನ್ನು ಕೊಡಿಸೋ ಬದಲಿಗೆ ಈ ಪೊಮೇರಿಯನ್ನು ಸಿಡ್ಸು ಈ ಥರ ತೊಗೊಂಬಾರ್ದ, ನಿಮ್ಮ ಅಪ್ಪ ಕೊಡಿಸ್ಬಾರ್ದ ಅಂತ ಹೇಳ್ತಾ ಇರ್ತಾರೆ. ಸೊ ಅವನು ಬಂದಿದ್ದೆ ಒಂಥರ ಏನೇಳ್ಬೋದು ಅಚಾನಕ್ಕಾಗಿ ಬಂದಿರೋದು ನಮ್ಮ ಮನೆಗೆ. ಬಟ್ ಅವನ್ನ ನಂದನ್ನ ಎಷ್ಟು ಇಟ್ಕೊಂಡು ಎಳ್ದಾಡ್ತಾರೆ ಅಂತ ನೀವು ನೋಡ್ತಾ ಇದ್ರಲ್ಲ. ಸೊ ನನಗಂತೂ ಸಾಧ್ಯನೇ ಇಲ್ಲ, ಆಯ್ತಾ, ಒಂದು ಚೂರು ಆಗದೇ ಇಲ್ಲ. ಇನ್ನು ನಾನು ಅದನ್ನ ನೋಡಿದಾಗ ಹೆಂಗೆ ರಿಯಾಕ್ಟ್ ಮಾಡಿದ್ದ ಅಂತಲ್ಲೂ ನೋಡಿದ್ರಿ. ಇವಾಗ ಇಲ್ಲಿ ಬಿಟ್ಬಿಡ್ತೀವಿ ನೋಡಿ, ಬಿಡ್ತಾ ಇದ್ದಾರೆ ಅಲ್ಲಿ, ಆ ಕಡೆ ಬಿಡ್ತಾ ಇದ್ದಾರೆ. ಒಂಥರ ನೀನು ಸೈಲೆಂಟಾಗಿ ಅಂದರೆ ಆವಾಗ್ಲೇ ನಾವು ಬೆಲ್ಟ್ ಹಾಕಿದಾಗ ನೋಡಿದ್ರಲ್ಲ, ಆ ಥರ ಎಲ್ಲ ಆಡಲ್ಲ. ಸೈಲೆಂಟಾಗಿ ಸುಮ್ಮನೆ ನಿಧಾನಕ್ಕೆ ಓಡಾಡ್ಕೊಂಡು ಆಟ ಆಡ್ಕೊಂಡು ಇರ್ತಾನೆ. ತುಂಬ ಗಾಳಿ ಇದೆ ಆದರೆ ಹಾಗೇನೆ ಮೋಡ ಬರೋದು ಮತ್ತೆ ಮಳೆ ಬರೋದು ಬಿಸಿಲು ಬರೋದು ಇದೇ ಥರ ಆಗ್ತಾ ಇದೆ. ಇವತ್ತಿನ ವೆದರ್ ಐ ಥಿಂಕ್ ನಾಳೆ ಹೊತ್ತಿಗೆ ಕ್ಲಿಯರ್ ಆಗ್ಬೋದು ಅನ್ಸುತ್ತೆ. ಬಟ್ ಊರಲ್ಲಂತೂ ಆದರೆ ಊರಲ್ಲಿ ಮಾತ್ರ ಮಳೆ ಕಡಿಮೆನೇ ಆಗಿಲ್ವಂತೆ. ಎಷ್ಟು ಗಾಳಿ ಅಂದ್ರೆ ಮರನೇ ಅಳ್ಳಾಡ್ತಾ ಇರೋದ್ ನೋಡಿ, ಹೆಂಗೆ ತೆಂಗಿನ ಮರನೇ ಅಳ್ಳಾಡ್ತಾ ಇದೆ. ಆದ್ರೂ ಸ್ವಲ್ಪ ಗಾಳಿನೇ, ತೆಂಗಿನ ಮರ ನೋಡಿ ಅಳ್ಳಾಡ್ತಾ ಇರೋದ. ಓಕೆ, ಹೊರಗಡೆ ಹೋಗ್ಬಿಟ್ಟು ಬಂದ್ವಿ. ಈಗ ನಾನು ಲಡ್ಡು ಮಾಡೋಣ ಅಂತ ಅನ್ಕೊಂಡಿದೀನಿ. ಹೇಗ್ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ, ಆಯ್ತಾ? ಸೊ ಚಿಕ್ಕವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು ಎಲ್ರಿಗೂ ಕೂಡ ಖಂಡಿತ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಅಂಡ್ ಯಾ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ನಾನಿವಾಗ ಎನರ್ಜಿ ಲಡ್ಡು ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಇದು ಸನ್ಫ್ಲವರ್ ಸೀಡ್ಸ್,
ಸೂರ್ಯಕಾಂತಿ ಬೀಜ ಅಂತಾರೆ ಅಲ್ಲ ಅದ್ರದ್ದು ಮೇಲ್ಗಡೆ ಅದ್ರದ್ದು ಏನದು ಸ್ಕಿನ್ ತೆಗೆದ್ಬಿಟ್ಟಿರ್ತಾರೆ ಒಳಗಡೆ ಸಿಗುತ್ತಲ್ಲ ಅದನ್ನು ಅದನ್ನು ನಾನು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ತಾ ಇದ್ದೀನಿ. ಇಲ್ಲಿ ಸನ್ಫ್ಲವರ್ ಸೀಡ್ಸ್ ಇದೆಯಲ್ವಾ, ಇದು ಬಂದು ನಮ್ಮ ಹಾರ್ಟ್ಗೆ ತುಂಬಾ ಅಂದರೆ ತುಂಬಾ ಒಳ್ಳೆಯದು, ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಬ್ಲಡ್ ಶುಗರ್ನ ಏನು ಲೆವೆಲ್ ಮೈಂಟೈನ್ ಮಾಡುತ್ತೆ, ಮತ್ತು ಇದರಲ್ಲಿ ವಿಟಮಿನ್ಸು ಮಿನರಲ್ಸ್ ಎಲ್ಲ ಹೆಚ್ಚಾಗಿ ಇರುತ್ತೆ. ಸೊ ಹಂಗಾಗಿ ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ನ ನೀವು ನೋಡ್ಕೊಬೋದು. ಇನ್ನು ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಬಂದರೆ ಅಬ್ಬಬ್ಬ, ಫ್ಲ್ಯಾಕ್ಸ್ ಸೀಡ್ಸ್ ಬಗ್ಗೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ನೀವು ವೆಜಿಟೇರಿಯನ್ ಆಗಿದ್ದರೆ ಇದು ಹೈಲಿ ನಿಮಗೆ ರೆಕಮೆಂಡ್. ಫ್ಲ್ಯಾಕ್ಸ್ ಸೀಡ್ಸ್ ಡೈಲಿ ಒಂದೊಂದು ಸ್ಪೂನ್ ಆದರೂ ನೀವು ಖಾಲಿ ತೊಗೊಂಡ್ರೆ ಹೊಟ್ಟೆಗೆ ತುಂಬಾ ಒಳ್ಳೆಯದು. ಒಮೆಗಾ 3 ಇರುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಹೇಳ್ತೀನಿ ಆಯಿತಾ. ಒಟ್ಟು ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು, ಕೊಲೆಸ್ಟ್ರಾಲ್ ಲೆವೆಲ್ ಎಲ್ಲ ಕಡಿಮೆ ಲೆವೆಲಲ್ಲಿ ಇಟ್ಕೊಂಡಿರೋದಕ್ಕೆ ಹೆಲ್ಪ್ ಆಗುತ್ತೆ, ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ, ಶುಗರ್ ಲೆವೆಲ್ನ ಮೈಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ವೆಯ್ಟ್ ನಮ್ಮ ಬಾಡಿ ಏನು ವೆಯ್ಟನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮತ್ತೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ, ಹೋಗ್ತಾ ಹೋಗ್ತಾ ವ್ಲಾಗ್ಸಲ್ಲಿ ಮಾತಾಡೋಣ. ಆ್ಯಂಡ್ ಇವಾಗ ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಇದರಲ್ಲೂ ಫೈಬರ್ ಇರುತ್ತೆ, ಮತ್ತು ನಮ್ಮ ಬೋನ್ಗಳಿಗೆ ಮತ್ತು ಲೋವರ್ ಬ್ಲಡ್ ಪ್ರೆಷರ್ ಮೈಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಬೋನ್ಸ್ ಸ್ಟ್ರಾಂಗ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ. ಈಗ ಇಲ್ಲಿ ನೋಡ್ಬೋದು ನೀವು, ನಾನೆಲ್ಲ ಹುರಿದ್ಬಿಟ್ಟು ಇಟ್ಟಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ ಆಯಿತಾ. ತಣ್ಣಗಾದಮೇಲೆ ಇದಕ್ಕೆ ಯಾವುದೇ ತುಪ್ಪ ಹಾಕೋದಿಲ್ಲ, ನೀರು ಹಾಕೋದಿಲ್ಲ, ಏನೂ ಇಲ್ಲ. ನಾನು ಗ್ಯಾಸ್ ಏನು ನೆಕ್ಸ್ಟ್ ಇನ್ನೂ ಯೂಸ್ ಮಾಡ್ಕೊಳ್ಳೋದಿಲ್ಲ. ಸೊ ಅದಾದ ಮೇಲೆ ಬೆಲ್ಲ ಹಾಕ್ತೀನಿ ಇದಕ್ಕೆ. ಬೆಲ್ಲ ಮತ್ತು ಏಲಕ್ಕಿನ ಹಾಕೊಬೋದು, ಡೈಜೆಷನ್ಗೆಲ್ಲ ಚೆನ್ನಾಗಿ ಇರುತ್ತೆ ಅಂತ ಅನ್ನೋದಕ್ಕೋಸ್ಕರ ಏಲಕ್ಕಿನ ಹಾಕೋಬೋದು. ಏಲಕ್ಕಿ ಇಷ್ಟ ಇಲ್ಲ ಅನ್ನೋರು ಜಸ್ಟ್ ಹಾಗೆ ಬೆಲ್ಲ ಹಾಕಿಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಗ್ರೈಂಡ್ ಮಾಡ್ತಾ 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 ನಿಮಗೆ ಉಂಡೆನ ಕಟ್ಟೋ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ. ಆವಾಗ ನೀವು ಏನು ಗ್ರೈಂಡ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಉಂಡೆನ ಕಟ್ಟೋದಕ್ಕೆ ಆಗೋಷ್ಟು ಮಾತ್ರ ನಾವು ಗ್ರೈಂಡ್ ಮಾಡ್ಕೋಬೇಕು. ಈಗ ರೆಡಿಯಾಗಿದೆ. ಇದು ಡೈಲಿ ರೆಗ್ಯುಲರಾಗಿ ಒಂದೊಂದು ಉಂಡೆ ತಿಂತಾ ಬರೋದ್ರಿಂದ, ಸೊ ನಾವು ವೆಜಿಟೇರಿಯನ್ಸ್ ಇರೋದ್ರಿಂದ, ವೆಜಿಟೇರಿಯನ್ಸ್ ಅಷ್ಟೇ ಅಲ್ಲ ನಾನ್ ವೆಜಿಟೇರಿಯನ್ ತಿನ್ನಬಾರ್ದ ಅಂತ ನೀವು ಕೇಳ್ಬೋದು. ಸೊ ಎಲ್ಲರೂ ಕೂಡ ತಿನ್ಬೋದು. ಆರೋಗ್ಯ ಅಂತ ಅಂದಾಗ ಎಲ್ರಿಗೂ ಇಂಪಾರ್ಟೆಂಟ್ ಅಲ್ವಾ. ಪ್ರತಿದಿನ ಒಂದೊಂದನ್ನ ತಿನ್ನೋದ್ರಿಂದ ನಮಗೆ ನಮ್ಮ ಬಾಡಿಗೆ ಕಂಪ್ಲೀಟಾಗಿ ಬೇಕಾಗಿರುವಂತಹ ಅಷ್ಟು ಒಳ್ಳೆ ಅಂಶಗಳು ಸಿಗುತ್ತೆ. ಸೊ ಎನರ್ಜಿ ಲಡ್ಡು ರೆಡಿಯಾಗಿದೆ. ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ನೋಡಿದ್ರಿ, ಏನೇನೆಲ್ಲ ಇದೆ, ಎಷ್ಟು ಬೆನಿಫಿಟ್ಸ್ ಇದೆ ಪ್ರತಿದಿನ ಒಂದೊಂದು ತಿನ್ನೋದ್ರಿಂದ ಅಂತ ಅಂದ್ಬಿಟ್ಟು. ನಾದ ಹೇಗಿದೆ ಅನ್ನೋದು, ಆ್ಯಕ್ಚುಲಿ ಬೆಲ್ಲ ಹಾಕಿರೋದ್ರಿಂದ ಸ್ವೀಟ್ ಇರುತ್ತಲ್ಲ, ಸಿಹಿ ಇರೋದ್ರಿಂದ ಖಂಡಿತ ಮಕ್ಕಳು ತಿಂದೇ ತಿಂತಾರೆ. ಆಮೇಲೆ ಚೆನ್ನಾಗಿ ಫ್ರೈ ಮಾಡಿರ್ತೀವಿ, ಹಸಿ ಹಸಿ ಸ್ಮೆಲ್ ಏನೂ ಇರೋದಿಲ್ಲ. ಒಂದೇ ಸಾಕು, ಡೈಲಿ ಒಂದೇ ನೀರು ಚೆನ್ನಾಗಿ ಕುಡಿ. ಮತ್ತೆ ನಾನು ಆವಾಗಲೇ ಉಂಡೆ ಕಟ್ಟುತ್ತಾ ಕಟ್ಟುತ್ತಾ ತಿಂದ್ಬಿಟ್ಟೆ, ಈಗ ಸದ್ಯಕ್ಕೆ ನಂದಗೊಂದು ಕೊಟ್ಬಿಟ್ಟು ಪುಟ್ಟಗ ಆಲ್ರೆಡಿ ಉಂಡೆ ಕಟ್ತಾ ಕಟ್ತಾ ತಳದಲ್ಲಿ ಸ್ವಲ್ಪ ಇತ್ತಲ್ಲ ಅದನ್ನ ಸ್ವಲ್ಪ ಅವನಿಗೆ ಹಾಕಿದೆ. ಅವನಿಗೆ ಆ ಟಿಪಾಯಿ ಇದೆಯಲ್ಲ, ಆ ಟಿಪಾಯಿ ಕೆಳಗಡೆ ಏನೇ ನಾವು ತಿನ್ಬೇಕಾದ್ರೆ ಅಲ್ಲಿ ಬಂದು ಕುತ್ಕೊಂತಾನೆ, ಆ ಟಿಪಾಯಿ ಕೆಳಗಡೆ ಹಾಕ್ಬಿಡ್ತೀವಿ ತಿನ್ಕೊಂತಾನೆ. ಸದ್ಯಕ್ಕೆ ಆ ಟಿಪಾಯಿ ಅವನ್ ಇಲ್ಲಿ ಇರೋ ತನಕಲ್ಲೂ ನಮ್ ಜೊತೆ ಇರೋ ತನಕಲ್ಲೂ ಇರುತ್ತೆ ಅಲ್ವಾ. ತಿನ್ಬಿಟ್ಟೆ ಹೇಳಿ ಹೇಗಿದೆ ಅಂತ. ಇವ್ರಿಗೆ ಅಧಿಕ ಪ್ರಸಂಗತನ ಆಲ್ರೆಡಿ ಒಂದ್ ತಿಂದಿದೀನಿ, ಬಟ್ ನಾಟ್ ಬ್ಯಾಡ್. ತಿಂತೀನಿ ಬನ್ನಿ ಹೇಳಿ. ಅವ್ರು ಕೊಟ್ಟಿದ್ದೀನಿ ನಾನು. ಅಯ್ಯೋ ದೇವ, ಅವ್ನು ನೋಡಿ ಅಲ್ಲಿ ಕೊಡ್ತೀನಿ ಬಾ ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ಸೈಡ್ ಬೇರೆ. ಇವಳೊಬ್ಳು ಇವಳು ಅಂತಾರ ಅವನು ಅಂತಾರ. ಅದೆಷ್ಟು ದಿನದಿಂದ ಅದು ಸನ್ಫ್ಲವರ್ ಏನು ಸೈಡ್ ಬಾಚಿನಿ ಅವನ್ ಪುಟ್ಟು ಕಾಣಿಸ್ತಲ್ಲ ತೋರ್ಸಲ್ಲ. ಓ ಕತ್ಲಲ್ಲ ಅವ್ನ್ ಕಾಣದೇ ಇಲ್ಲ ನೋಡಿ ಅವನು. ಅಂದ್ರೆ ಆ ಕಡೆ ಲೈಟ್ ಬೆಳಕು ಬೀಳುತ್ತಲ್ಲ ಅಂತ ಇಲ್ಲ ಹಾಕಿದ್ನಲ್ಲ ಅದಕ್ಕೆ ಆಫ್ ಮಾಡಿದ್ದು. ಅವನ್ ಹಾಕ್ ಹಾಕದಂಗೆ ಅವಾಗಿಂದ ಆಕ್ಚುಲಿ ನಾನು ಒಂದು ಉಂಡೆ ಇಷ್ಟ ಆಗೋ ಅಷ್ಟೇ ನಾನು ಇದ್ ಮಾಡಿದ್ದು. ಟೈಮು ಜಾಸ್ತಿ ತಗೊಳಲ್ಲ, ಬಟ್ ಇದನ್ ಮಾಡಕ್ ಎಷ್ಟು ದಿನ ಚೆನ್ನಾಗಿಲ್ಲ ಅಂತ ಎರಡನೇ ತಗೊಂತ ಇದಾರಂತೆ. ಅಲೋ ಅಲೋ ಸಾಕು, ಜಾಸ್ತಿ ತಿನ್ಬಾರ್ದು ನಾನು. ನೋ 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 ಬೇಡ, ಸಾಕು ಒಂದು ಅಥವಾ ಎರಡು ಅಷ್ಟೇ, ಜಾಸ್ತಿ ತಿನ್ಬಾರ್ದು. ನಾಳೆ ಬಾಕ್ಸಿಗೆ ಹಾಕ್ತೀನಿ ಹೋಗು. ಸೊ ನಾನು ಒಂದ್ ತಿಂದಿದ್ದೆ ಬಟ್ ಚೆನ್ನಾಗಿಲ್ಲ ಅಂತ ಇನ್ನೊಂದ್ ತಿಂತಾ ಇದ್ದೀನಿ ಆಯ್ತಾ.
ಓಕೆ, ಐ ಹೋಪ್ ಇವತ್ತಿನ ಈ ಒಂದು ಈವ್ನಿಂಗ್ ಸಿಂಪಲ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅಂಡ್ ವ್ಲಾಗ್ ಇದ್ರಲ್ಲಿ ಹೆಚ್ಚಿಗೆ ಬರ್ತಾ ಇರತ್ತೆ. ನನ್ನ ಸುಮನ ವ್ಲಾಗ್ಸ್ ಇನ್ ಕನ್ನಡ, ಅದರಲ್ಲಿ ಬ್ಯೂಟಿ ಟಿಪ್ ಆಲ್ರೆಡಿ ನನ್ಗೆ ಮೇಡಮ್ ಇದ್ರದ್ದು ವಿಡಿಯೋ ಮಾಡಿ ಅದ್ರದ್ದು ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಏನು ಕಮೆಂಟ್ ಮೇಲೆ ಕಮೆಂಟ್ಗಳು ಬರ್ತಾ ಇದೆ. ಸೊ ಹಾಗಾಗಿ ಫೈನಲಿ ವ್ಲಾಗ್ಸ್ ಅಷ್ಟೇ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ ಟಾಕ್ ವಿತ್ ಸುಮನ. ಆ್ಯಂಡ್ ಜಸ್ಟ್ ವ್ಲಾಗ್ಸ್ ಅಂತಲೇ ಅಲ್ಲ, ಸೊ ನಿಮ್ದು ಏನೇ ಡೌಟ್ಸ್, ಏನೇ ಕ್ವೆಶನ್ಸ್ ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ನನಗೆ ಗೊತ್ತಿರೋ ಅಷ್ಟನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆ, ನಾನು ಕೊಡ್ಲಿಲ್ಲ, ಅವಳು ಕೊಟ್ಟು ತಿನ್ಬಿಡಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.